ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ನನಗೆ ಬಹಳ ಬೆಲೆ ಬರುತ್ತೆ ದೊಡ್ಡ ವ್ಯಕ್ತಿಗಳನ್ನ ಟೀಕೆ ಮಾಡಿದ್ರೆ ಅಂತ ಒಂದು ರೀತಿ ಉಚ್ಚಾಪಟ್ಟೆ, ಹತಾಶ ಮನೋಭಾವ, ಬುದ್ಧಿ ಭ್ರಮಣೆ, ಇಮ್ಮೆಚ್ಯೂರಿಟಿ ಅಂದ್ರೆ ಅವ್ರಿಗೆ ಜ್ಞಾನ ಕಡಿಮೆ, ಯಾರ ಬಗ್ಗೆ ಮಾತಾಡ್ಬೇಕು ಯಾರ ಬಗ್ಗೆ ನಾನು ಟೀಕೆ ಮಾಡ್ಬೋದು ಅಂತ ಆ ಲೆವೆಲ್ಲೂ ಇಲ್ದಂತ ವ್ಯಕ್ತಿ ಅವರು. ಅಮಿತ್ ಶಾ ಈ ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರೋರು, ಅಲ್ಲಿನ ಮೈಸೂರಿನ ರಾಜಕಾರಣದ ಬಗ್ಗೆ ಅಲ್ಲಿ ಟೀಕೆ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡ್ತಾರೆ. ಅದನ್ ಬಿಟ್ಬಿಟ್ಟು ಡೆಲ್ಲಿ ಬಗ್ಗೆ ಮಾತಾಡುವಂತದ್ದು ಇದೊಂಥರ ಬುದ್ಧಿ ಭ್ರಮಣೆಯಾಗಿ ಮಾಡ್ತಾ ಇದ್ದಾರೆ. ಇಂತಹ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ, ಹಿಂದೆ ಮೋದಿ ಬಗ್ಗೆ ಚಾಯ್ವಾಲಾ ಅಂತ ಹೇಳಿದ್ರು, ಮೋದಿ ಅವ್ರನ್ನ ಟೀಕೆ ಮಾಡಿದ್ರು, ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು, ಅದೆಲ್ಲ ಅವ್ರಿಗೆ ರಿವರ್ಸ್ ಆಗಿದೆ. ಸಿದ್ದರಾಮಯ್ಯನವ್ರ ಮಗ ಅಂತೇಳಿ ಈ ತರ ದುರಾಂಕಾರದ ಬಾಲಿಶ ಹೇಳಿಕೆ, ಕೊಬ್ಬಿನ ದುರಾಂಕಾರ, ಕೊಬ್ಬಿದ ಹೇಳಿಕೆಯನ್ನ ಕೊಡುವಂತದ್ದು ಇದು ಕಾಂಗ್ರೆಸ್ಸಿನ ಆ DNA ಬಂದ್ಬಿಟ್ಟಿದೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲ್ ಅನುಭವಿಸುವಂತದ್ದಕ್ಕೆ ಜೈಲ್ ಕಟ್ಕಡೆಯಲ್ಲಿದ್ದಾರೆ. ಮತ್ತೆ ಎಲ್ಲರೂ ಇದೇ ತರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತೆ. ಅದಕ್ಕೆ ಎಚ್ಚರಿಕೆ, ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾವ ಲೆವೆಲ್ಲಲ್ಲಿ ಮಾತಾಡಬೇಕು ಅನ್ನೋದ ಕಲಿತು ಮಾತಾಡುವಂಥದ್ದು ಒಳ್ಳೇದು. ಈ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವ್ರ ವಿರುದ್ಧ ದೂರ ಏನಾದರೂ ಕೊಡ್ತೀರಾ ಸರ್? 100% ಅವ್ರ ಬಗ್ಗೆ BJP ದೂರನ್ನ ದಾಖಲು ಮಾಡ್ತೈತೆ. ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದನ್ನ ದೂರನ್ನ ದಾಖಲೆ ಮಾಡ್ತೀವಿ.